ಅಡಕೆ ಬೆಳೆಗಾರರ ಸಂಕಷ್ಟದ ಕುರಿತು ಕಳೆದ 3 ದಿನಗಳಿಂದ ವಿಸ್ತಾರ ನ್ಯೂಸ್ ನಡೆಸಿದ ಅಭಿಯಾನ ಕೊನೆಗೂ ಸರ್ಕಾರದ ಕಣ್ತೆರೆಸಿದೆ. ಎಲೆಚುಕ್ಕೆ ಹಳದಿ ರೋಗಕ್ಕೆ ಔಷಧ ಕಂಡುಹಿಡಿಯುವುದಕ್ಕೆ ಸಂಶೋಧನೆ ನಡೆಯಬೇಕು. ಇದಕ್ಕಾಗಿ ಅನುದಾನದ ವ್ಯವಸ್ಥೆ ಮಾಡಲಾಗುತ್ತೆ. ಆದಷ್ಟು ಶೀಘ್ರ ರೈತರಿಗೆ ಉಚಿತ ಔಷಧ ಪೂರೈಸುವುದಾಗಿ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಭರವಸೆ ನೀಡಿದ್ದಾರೆ. ಏನೋ ಎಲೆಚುಕ್ಕೆ ರೋಗ ತಡೆಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತೆ. ಅಡಕೆ ಸಂಶೋಧನಾ ಕೇಂದ್ರ ಮಾಡಿ ರೋಗ ತಡೆಗೆ ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಭರವಸೆ ನೀಡಿದ್ದಾರೆ. ಅದಾದ ಮೇಲೆ ನಮ್ಮಲ್ಲಿ ಸಂಶೋಧನೆ ಮಾಡಿ ಇದಕ್ಕೆ ಒಂದು ಸೂಕ್ತವಾದಂತ ಔಷಧಿಯನ್ನು ತಯಾರು ಮಾಡಿ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಯೂನಿವರ್ಸಿಟಿಯರಿಗೆ ನಾವು ಗ್ರಾಂಟ್ ಅನ್ನು ಒಂದು ಅಮೌಂಟ್ ಫಿಕ್ಸ್ ಮಾಡಿ ಅದನ್ನು ಹೆಂಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ರೀತಿ ಈಗ ಒಂದು 2 ಕೋಟಿ ರೂಪಾಯಿ ಅಂದಾಜು ಅದಕ್ಕೆ ಸಂಶೋಧನೆಗೆ ಏನೇನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಆದಷ್ಟು ಬೇಗನೆ ಆ ಒಂದು ಔಷಧಿಯನ್ನು ಕಂಡಿಡಿದು ಜಲ್ದಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ರೈತರು ವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದರೆ ಎಲೆಚುಕ್ಕ ರೋಗಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ತಡೆಗಟ್ಟದ್ರಲ್ಲಿ ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ದೀವಿ. ಈಗಾಗಲೇ ಒಂದು ಚಿಕ್ಕ ಮೊತ್ತದ ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ಲಸ್ ಯೂನಿವರ್ಸಿಟಿಗೂ ಕೂಡ ನಾವು ಮಾತಾಡ್ತಾ ಇದ್ದೀವಿ ಯಾವ ರೀತಿ ಇದನ್ನು ತಡೆಯೋದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಸೈಂಟಿಸ್ಟು, ಯಾಕೆಂದರೆ ಸೈಂಟಿಸ್ಟ್ ಅವರು ಕೂಡ ನಾನು ಒಂದು ರೌಂಡ್ ಮಾತಾಡಿದೆ. ಈಗ ಸ್ವಲ್ಪ ದುಡ್ಡು ಸರ್, ರೈತರ ಬಹು ವರ್ಷಗಳ ನೋವಿನ ವಿಷಯವಾಗಿ ಈ ಅಭಿಯಾನ ಸರ್ಕಾರದ ಕಣ್ತೆರೆಸ್ತಿದೆ ಅನ್ನೋದು ಖುಷಿ ವಿಷಯ. ಆದರೆ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದೀವಿ, ಯೂನಿವರ್ಸಿಟಿಗೆ ನಾವು ಒಂದಷ್ಟು ಗ್ರಾಂಟ್ಗಳನ್ನು ಕೊಟ್ಟು ಇದಕ್ಕೆ ಔಷಧಿ ಕಂಡಿಡಿರಿ ಅಂತ ಹೇಳ್ತಿದ್ದೀವಿ. ಇದು ಯಾಕೋ ಬಜೆಟಲ್ಲಿ ಸೊಲ್ಯೂಷನ್ ಹುಡುಕೋದಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಅಂತ ಅನ್ಸುತ್ತೆ. ಯೂನಿವರ್ಸಿಟಿ ಮಾಡೋದಾಗಿದ್ರೆ ಸಂಶೋಧನಾ ಕೇಂದ್ರ ಯಾಕೆ ಮಾಡಬೇಕಾಗಿತ್ತು ಇವರು ಮುಂಚೆ? ಸರ್ ನೋಡಿ ಅಭಿಷೇಕ್, ಈಗ ಸರ್ಕಾರ ಏನು ಭರವಸೆಯನ್ನ ಕೊಡ್ತಾ ಇದೆ, ಇದು ಕೇವಲ ಭರವಸೆ, ಕಣ್ ತೋರಿಕೆಗೆ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದೆ ಅಂತ ನನಗೆ ಅನ್ಸೋದು. ನಾವು ಹೇಳ್ತಾ ಇದೀವಿ ನಾವು ಕಣ್ಣು ತೆರೆಸಿದೀವಿ ಅಂತ. ಕಣ್ಣು ತೆರೆಸಿದ ನಂತರ ಪ್ರಜ್ಞೆ ಬರ್ಬೇಕಲ್ಲ. ಇಷ್ಟು ಹೆಚ್ಚು ಕಮ್ಮಿ ನೋಡಿ, 392,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಇದೆ. 62,000 ಹೆಕ್ಟೇರ್ ಗಿಂತಲೂ ಹೆಚ್ಚಿಗೆ ಪ್ರದೇಶದಲ್ಲಿ ಅಡಿಕೆ ಬೆಳೆ ಸಂಪೂರ್ಣವಾಗಿ ಎಲೆಚುಕ್ಕೆ ಮತ್ತು ಹಳದಿ ರೋಗದಿಂದಾಗಿ ನೆಲಕಚ್ಚಿ ಹೋಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮ ಬಂದು ಇವರ ಕಣ್ಣು ತರಿಸ್ಬೇಕು ಅಂತಂದ್ರೆ ನಿಮ್ಮ ಎಂಎಲ್ಎಗಳು, ನಿಮ್ಮ ಸಂಸದರು ಏನು ಮಾಡ್ತಿದ್ದಾರೆ ಅಂತ ಪಕ್ಷಾತೀತವಾಗಿ ಒಂದು ನಿಲುವಿಗೆ ಬರಕ್ಕಾಗಲ್ವಾ? 26,000-27,000 ಕೋಟಿ ರೂಪಾಯಿ ಪ್ರತಿ ವರ್ಷ ಸರ್ಕಾರಕ್ಕೆ ಟರ್ನ್ ಓವರ್ ಮೂಲಕ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ, 100,000 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತ ರೈತರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಮಾಧ್ಯಮ 3 ದಿವಸ ಬೊಂಬಡಿ ಹೊಡ್ಕೊಳ್ಬೇಕು. ಹಾಗಾದ್ರೆ ಸ್ಥಳೀಯವಾಗಿ ನೀವು ಗೊತ್ತಿದ್ದು ಯಾತಕ್ಕೋಸ್ಕರ ಕಣ್ಮುಚ್ಕೊಂಡು ಕುತ್ಕೊಂಡಿದ್ರಿ? ಈಗ ನೀವು ಹೇಳ್ತಾ ಇರೋದೇನು, 2 ಕೋಟಿ ರೂಪಾಯಿ ಯಾವುದೋ ಸಂಶೋಧನೆಗೆ ಅಂತ ಯಾವುದೋ ಯೂನಿವರ್ಸಿಟಿಗೆ, ಅದು ಖಚಿತವಾಗಿಲ್ಲ ನಮ್ಮ ತೋಟಗಾರಿಕಾ ಸಚಿವರಿಗೆ. ಯಾವುದೋ ಮಂಪರ್ನಲ್ಲಿ ಇದ್ದ ಹಾಗೆ ಇವರು ಮಾತಾಡ್ತಾರೆ, 2 ಕೋಟಿ ರೂಪಾಯಿನ ನಾವು ಎಲ್ಲೋ ಯಾವುದೋ ಯೂನಿವರ್ಸಿಟಿ ಕೊಡ್ತೀವಿ ಅಂತ. ಮಧು ಬಂಗಾರಪ್ಪ ಹೇಳ್ತಾರೆ, ಭರವಸೆ ವಿಶ್ವಾಸ ಇಟ್ಕೊಳ್ಳಿ, ನಾವು ಸಹಕಾರ ಕೊಡ್ತೀವಿ. ಸಹಕಾರ ಅಲ್ರಿ, ನಿಮ್ಮ ಹೊಣೆಗಾರಿಕೆ ಇದು. ಸಹಕಾರ ಕೊಡುದು ಯಾರಿಗೆ? ಸಹಕಾರ ಕೊಡ್ತೀರಾ ನೀವು? ಸರ್ಕಾರ ನಡೆಸೋರು ಸಹಕಾರ ಕೊಡುದಲ್ಲ, ನೀವು ಜವಾಬ್ದಾರಿನ ತೆಗೆದುಕೊಂಡು ಹೊಣೆಗಾರಿಕೆಯನ್ನ ಅರಿತುಕೊಂಡು ನೀವು ಮುಂದೆ ನಿಂತ ಈ ಕೆಲಸವನ್ನ ಮಾಡಬೇಕು. ಇವತ್ತು ನೀವು ಯಾವ್ಯಾವುದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಸಂಪೂರ್ಣವಾದಂತಹ ಲೆಕ್ಕಾಚಾರ ಇದೆ. ನೀವು 2 ತೆರನಾದಂತಹ ಕ್ರಮವನ್ನ ಈಗ ಕೈಗೊಳ್ಬೇಕಾಗಿದೆ. ತತ್ಕ್ಷಣ ರೈತರಿಗೆ ಅಗತ್ಯ ಇರುವಷ್ಟು ಔಷಧವನ್ನ ಸಿಂಪಡಣೆ ಮಾಡಬೇಕಾದಂತಹ ಔಷಧವನ್ನ ನೀವು ಉಚಿತವಾಗಿ ಕೊಡಬೇಕು. ಎರಡನೇದು, ವ್ಯವಸ್ಥಿತವಾದಂತಹ ಸಂಶೋಧನೆಗೆ ನೀವು ವ್ಯವಸ್ಥೆಯನ್ನ ಕೈಗೊಳ್ಬೇಕು. ಇದೆರಡೂ ಕೆಲಸ ಮಾಡದೆ ನಾವು ಸಹಕಾರ ಕೊಡ್ತೀವಿ, ವಿಶ್ವಾಸ ಇಟ್ಕೊಳ್ತಾರೆ. ಎಷ್ಟು ದಿನ ವಿಶ್ವಾಸ ಇಟ್ಕೊಳ್ಳೋದು? 16 ಜನ ರೈತರು ಸುಸೈಡ್ ಮಾಡ್ಕೊಳ್ತಾ ಇದಾರೆ, 100 ರೈತರ ಕುಟುಂಬಗಳು ಗುಳೆ ಹೋಗ್ತಾ ಇದೆ, ನಾವಿಲ್ಲಿ ಅಡಕೆ ಕೃಷಿಯನ್ನ ಮಾಡ್ಕೊಂಡು ಬದುಕಕ್ಕಾಗಲ್ಲ ಅಂತ ಇನ್ನು ವಿಶ್ವಾಸ ಇಟ್ಕೊಳ್ಳಿ ಅಂತ ಉಪದೇಶ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಹೇಳ್ತೀನಿ ಕೇಳಿ. ಇವತ್ತು ಪ್ರತಿ ಒಂದು ಸಂಶೋಧನೆಗೆ ನೀವು ಎಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು, ಔಷಧಕ್ಕೋಸ್ಕರ ಎಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ನಾನು ಹೇಳ್ತೀನಿ. ಉದಾಹರಣೆಗೆ ಪ್ರತಿ ಹೆಕ್ಟರ್ಗೆ ಔಷಧ ಸಿಂಪಡಣೆ ಮಾಡೋದಕ್ಕೆ 7,000 ರೂಪಾಯಿ, ಮಿನಿಮಮ್ 7,000 ರೂಪಾಯಿ ಬೇಕಾಗತ್ತೆ ಒಟ್ಟು ಮೊತ್ತ. ಅದೇನೆ ಔಷಧಕ್ಕೆ ನೀವು 37.7 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕಾಗತ್ತೆ. 38 ಕೋಟಿ ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಬಿಡುಗಡೆ ಮಾಡಬೇಕಾಗತ್ತೆ. ಎರಡನೇ ಸಿಂಪಡಣೆಗೆ 9,300 ರೂಪಾಯಿ ಅಂತೆ, 50 ಕೋಟಿ ರೂಪಾಯಿ ಅಷ್ಟು
ನೀವು ಹಣವನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಇಷ್ಟು ಪ್ರದೇಶದ ರೈತರ ಹಿತರಕ್ಷಣೆ ಮಾಡಬೇಕು ಅಂತಂದ್ರೆ ರೋಗದ ಕುರಿತಾಗಿ ಇವತ್ತು ಜಾಗೃತಿಯನ್ನ ಮೂಡಿಸಬೇಕಾಗಿದೆ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಆರಂಭದಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಈ ಜಾಗೃತಿಗೋಸ್ಕರ ನೀವು 24 25 ಲಕ್ಷ ರೂಪಾಯಿನ ನೀವು ಖರ್ಚು ಮಾಡಬೇಕಾಗಿದೆ ಹೋಬಳಿ ಮಟ್ಟದಲ್ಲಿ ನೀವು ಸೆಮಿನಾರ್ ಗಳನ್ನು ನಡೆಸದೇ ಹೋದ್ರೆ ಇದರ ಬಗ್ಗೆ ನೀವು ಜಾಗೃತಿಯನ್ನು ಮಾಡದೇ ಹೋದ್ರೆ ಈಗ ರೋಗ ಹಬ್ಬೋದನ್ನ ನೀವು ತಪ್ಪಿಸಕಾಗಲ್ಲ ಅದಕ್ಕೆ ಹತ್ತತ್ರ 92 ಲಕ್ಷದಿಂದ 1 ಕೋಟಿ ರೂಪಾಯಿ ವರೆಗೆ ನೀವು ಮೀಸಲಿಡಬೇಕು ರೋಗಕ್ಕೆ ತುತ್ತಾದಂತ ಅಡಕೆ ಮರದ ಎಲೆ ಕತ್ತರಿಸೋದಕ್ಕೆ ಅದನ್ನ ಸುಡೋದಕ್ಕೆ ನೀವು 43 ರಿಂದ 45 ಲಕ್ಷ ರೂಪಾಯಿನ ನೀವು ಮೀಸಲಿಡಬೇಕಾಗುತ್ತೆ ಇಷ್ಟು ವೆಚ್ಚವನ್ನು ನೀವು ಮಾಡಬೇಕಾಗುತ್ತೆ ರೋಗಪೀಡಿತ ತೋಟದ ಪೋಷಕಾಂಶ ನಿರ್ವಹಣೆಗೆ 91 ಕೋಟಿ ರೂಪಾಯಿನ ಪೋಷಕಾಂಶದ ಕೊರತೆಯಿಂದಲೂ ಇವತ್ತು ಈ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ ಅಂತ ಇತರೆ ಖರ್ಚು ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಬರುತ್ತೆ ಒಟ್ಟು 200 ರಿಂದ 225 ಕೋಟಿ ರೂಪಾಯಿನ ನೀವು ವಿನಿಯೋಗ ಮಾಡಿದ್ರೆ ಮಾತ್ರ ಈ ಅಡಕೆ ಬೆಳೆಗಾರನ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅವರನ್ನ ನೀವು ಸಾವಿನ ದವಡೆಯಿಂದ ಬಚಾವ್ ಮಾಡೋದಕ್ಕೆ ಸಾಧ್ಯ ನೀವು ಭರವಸೆ ಇಟ್ಕೊಳ್ಳಿ ವಿಶ್ವಾಸ ಇಟ್ಕೊಳ್ಳಿ ನಾವು ಹಾಗೆ ಮಾಡ್ತೀವಿ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಜುಜುಬಿ ಏನು ಅಡಕೆ ಬೆಳೆಗಾರರು ಇವತ್ತು 16 ಲಕ್ಷ ಕುಟುಂಬಗಳು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇದೆಯಾ 7 ಜಿಲ್ಲೆಗಳಲ್ಲಿ ಇದು ಸಂಪೂರ್ಣವಾಗಿ ಜನರ ಜೀವನಾಡಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇದು ಭಾಗಶಃ ಜನರ ಜೀವನಾಡಿ ಆಗಿರತಕ್ಕಂತ ಪ್ರಮುಖ ಬೆಳೆ ಇವತ್ತು ಅಳಿವು ಉಳಿವಿನ ಅಂಚಿನಲ್ಲಿ ಇರಬೇಕಾದ್ರೆ ನೀವು ರಕ್ಷಣೆಗೆ ದಾವಸೋದ್ ಬೇಡವಾ ಇವತ್ತು ನೀವು ಅದಕ್ಕೆ ಸ್ಪಂದನೆ ಮಾಡಿರೋದು ಕಣ್ಬಿಟ್ಟಿದ್ದೀರಾ ಸಂಪೂರ್ಣ ಪ್ರಜ್ಞೆ ಬಂದಿಲ್ಲ ಇದನ್ನ ಮಾಡಬೇಕು ಅಂತಂದ್ರೆ ನೀವು ತತ್ಕ್ಷಣ ಇದಕ್ಕೊಂದು ವಿಶೇಷವಾದಂತ ಸಭೆಯನ್ನ ಕರೀಬೇಕು ಹಿಂದಿನ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಡಕೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ರು ಅದಕ್ಕೂ ಕೂಡ ಮಾಧ್ಯಮದ ಮೂಲಕವೇ ನಾವು ಕ್ಯಾಂಪೇನ್ ಮಾಡಿದಾಗ ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದು ಇವತ್ತು ಆ ಟಾಸ್ಕ್ ಫೋರ್ಸ್ ಬರ್ಖಾಸ್ತ್ ಆಗಿದೆ ಆ ಕಾಫಿ ಬೋರ್ಡ್ ಇದೆ ಬೇರೆಲ್ಲ ಸ್ಪೈಸ್ ಬೋರ್ಡ್ ಇದೆ ಬೇರೆ ಎಲ್ಲಾ ಬೋರ್ಡ್ಗಳು ಇರುವ ಹಾಗೇನೆ ಹಾಗಾದ್ರೆ 27,000 ಕೋಟಿಗೂ ಅಧಿಕ ವಹಿವಾಟನ ಮಾಡುವಂತ ಅಡಿಕೆ ಬೆಳೆಗೆ ನೀವೊಂದು ಶಾಶ್ವತವಾದಂತ ನಿಗಮವನ್ನ ಬೋರ್ಡ್ ಅನ್ನು ಮಾಡಕ್ಕಾಗಲ್ವಾ ಯಾತಕ್ ಮಾಡಕ್ಕಾಗಲ್ಲ ಈ 5-6 ಜಿಲ್ಲೆಗಳ ಎಂಎಲ್ಎಗಳು ಸಂಸದರು ಸಂಘಟಿತರಾಗಿ ನೀವು ಕೆಲಸ ಮಾಡದೆ ಹೋದ್ರೆ ನಾಳೆ ನಿಮ್ಮ ಕ್ಷೇತ್ರಗಳಿಗೆ ನೀವು ಕಾಲಿಡೋದು ಕಷ್ಟ ಆಗುತ್ತೆ ಎಚ್ಚೆತ್ತುಕೊಳ್ಳಿ ಈಗ ನೀವು ಪಕ್ಷ ಭೇದವನ್ನ ಮರೆತು ಸರ್ಕಾರ ಈ ಕುರಿತಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಬೇಕು ನಾವು 3 ದಿನಗಳ ಕಾಲ ಒಟ್ಟಾರೆ ಪರಿಸ್ಥಿತಿಯನ್ನ ಮುಂದಿಟ್ಟಿದ್ದೀವಿ ಮುಂದಿನ ಹಂತದಲ್ಲಿ ನೀವು ಸ್ಪಂದನೆ ಮಾಡದೆ ಹೋದ್ರೆ ಇದನ್ನ ಜನರ ಬಳಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ ನೀವು ಅಲ್ಲೇ ಜನರ ಬಳಿಗೆ ಬರೋ ಹಾಗೆ ನಾವು ಮಾಡ್ತೀವಿ ಇದನ್ನ ನೆನಪಿಟ್ಕೊಳ್ಳಿ ಇವತ್ತು ನಾನು ಸಲಹೆ ಕೊಡ್ತಾ ಇದ್ದೀನಿ ನೀವು ಮೊದಲು ತತ್ಕ್ಷಣ ಕ್ರಮ ಪರಿಹಾರ ಏನ್ ಮಾಡಬೇಕು ಅದನ್ನ ಮಾಡಿ ದೂರಗಾಮಿ ಪರಿಹಾರ ಏನು ಸಂಶೋಧನೆ ಮಾಡಬೇಕು ಇದೊಂದೇ ರೋಗ ಅಂತಲ್ಲ ಇನ್ನು 16 ರೋಗಗಳಿದೆ ಇದಕ್ಕೆ ಶಾಶ್ವತವಾದಂತಹ ಸಂಶೋಧನಾ ವ್ಯವಸ್ಥೆಯನ್ನ ನೀವು ರೂಪಿಸಿ ಅನ್ನೋದು ನಮ್ಮ ಅಭಿಯಾನದ ಒಟ್ಟಾರೆ ಆಗ್ರಹ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ